ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಫ್ರಿಕಾದ ವಿಷಕಾರಿ ಕಪ್ಪೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಜೊತೆಗೆ ಗಂಟೆ ಆಕಾರದಲ್ಲಿ ಚಿತ್ರ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅಂದರೆ, ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಯಾವಾಗಾದರೂ ಫ್ರೀ ಆಗಿದ್ದಾಗ ದಿನದಲ್ಲಿ 5 ನಿಮಿಷ ಅಥವಾ 2 ನಿಮಿಷ ನನ್ನ ವಿಡಿಯೋಗಳನ್ನ ನೋಡ್ಬೋದು. ಅದರಿಂದ ಸಾಕಷ್ಟು ಉಪಯೋಗ ಆದರೆ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಆಫ್ರಿಕಾದ ವಿಷಕಾರಿ ಕಪ್ಪೆಗಳು. ಆಫ್ರಿಕಾದ ಸಾಂಟಾ ಫೋಮಿಂಗೋ ಎಂಬಲ್ಲಿ ಅತ್ಯಂತ ವಿಷಯುಕ್ತ ಕಪ್ಪೆಗಳಿವೆ. ಈ ದೈತ್ಯಾಕಾರದ ಕಪ್ಪೆಗಳು ಮರಗಳ ಮೇಲೆ ವಾಸವಾಗಿರುತ್ತವೆ. ಅವು ಸದಾಕಾಲ ತಮ್ಮ ದೇಹದಿಂದ ವಿಷವನ್ನು ಹೊರಹಾಕುತ್ತಲೇ ಇರುತ್ತವೆ. ಅದರ ಬಳಿಗೆ ಹೋದರೆ ಜೀವಂತವಾಗಿ ವಾಪಸ್ ಬರುವುದು ಕಷ್ಟ. ಅದು ಮರದ ಬಣ್ಣದಲ್ಲೇ ಇರುವುದರಿಂದ ಕಪ್ಪೆಯನ್ನು ಮರದ ರೆಂಬೆಯೆಂದು ಭ್ರಮಿಸಿ ಮುಟ್ಟಿದರೆ ಮರುಕ್ಷಣವೇ ಅವರು ಸಾಯುವುದು ನಿಶ್ಚಿತ. ಯಾವುದಕ್ಕೂ ಹೆದರದ ಆಫ್ರಿಕಾದ ಆದಿವಾಸಿ ಜನಗಳು ಇದನ್ನು ಕಂಡ ಕೂಡಲೇ ಓಡುತ್ತಾರೆ. ಇವುಗಳು ಹೆಚ್ಚಾಗಿ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ಖಂಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮತ್ತು ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಿರುವಂತಹ ಆಫ್ರಿಕಾ, ಅಮೇರಿಕಾ, ಸಾಕಷ್ಟು ದೇಶಗಳಲ್ಲಿ ಇವು ಹೆಚ್ಚಾಗಿವೆ. ಇವುಗಳನ್ನು ತುಂಬ ವಿಷಯುಕ್ತ ಹಾಗೂ ಅಪಾಯಕಾರಿ ಕಪ್ಪೆಗಳೆಂದು ವರ್ಗೀಕರಿಸಲಾಗಿದೆ. ಕಾಡುಗಳಲ್ಲಿ ಪ್ರವಾಸ ಮಾಡುವ ಜನರು ತುಂಬ ಎಚ್ಚರಿಕೆಯಿಂದ ಇರುವುದು ಉಂಟು ಎಂದು ಸಾಕಷ್ಟು ವರದಿಯಾಗಿದೆ. ಇನ್ನು ಇವುಗಳು ಮರದ ಆಕಾರದಲ್ಲೇ ಇರುವುದರಿಂದ ಇದನ್ನು ಕಂಡುಹಿಡಿಯುವುದು ತುಂಬ ಕಷ್ಟ ಎಂದು ಹೇಳಲಾಗುತ್ತದೆ. ಮತ್ತು ಇವುಗಳು ತುಂಬ ವಿಷಕಾರಿ, ಮರಗಳಲ್ಲೇ ಹೆಚ್ಚಾಗಿರುವುದು ಮತ್ತು ನೀರಿನಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತದೆ. ಇನ್ನು ಆಫ್ರಿಕಾ ಖಂಡಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ವಿಷಕಾರಿ ಕಪ್ಪೆಗಳು ತುಂಬ ಅಪಾಯಕಾರಿ. ಆಫ್ರಿಕಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಪ್ರವಾಸಿಗರಿಗೆ ನೀಡುತ್ತದೆ. ಹಾಗಾಗಿ ಆಫ್ರಿಕಾದ ಕಾಡುಗಳಲ್ಲಿ ಪ್ರವಾಸ ಮಾಡುವವರು ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ ಎಂದು ವರದಿಯಾಗಿದೆ. ಇದಿಷ್ಟು ನನಗೆ ತಿಳಿದಂಥ ಒಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ತೊಗೊಂಬರ್ತೀನಿ. ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು.